ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಗುರುಮಿಟ್ಕಲ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಪರಮೇಶ್ವರಪಲ್ಲಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತ ಸೃಷ್ಟಿಯಾಗಿದೆ. ಒಳಗಡೆ ನೀರು ನುಗ್ಗಿದೆ, ಅದನ್ನ ಹೊರಗಡೆ ಹಾಕೋದಕ್ಕೆ ಜನ ಅಲ್ಲಿ ಪರದಾಟ ಪಡ್ತಾ ಇದ್ದಾರೆ. ಹೆಡಗಿ ಮದ್ರ ಯಾದಗಿರಿಗೆ ತೆರಳುವಂತ ಅಲ್ಲಿ ಸೇತುವೆ ಇದೆ, ಅದೆಲ್ಲ ಈಗ ಜಲಾವೃತ ಆಗ್ಬಿಟ್ಟಿದೆ. ಜಲಾವೃತಗೊಂಡ ಸೇತುವೆ ಮೇಲೆ ವಾಹನ ಸಂಚಾರ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ತುಂಬಾ ಡೇಂಜರ್, ಬಟ್ ಬಹುಶಃ ಅದೇ ಸೇತುವೆ ಮೇಲೆ ತುಂಬಾ ಗ್ರಾಮಗಳು ಡಿಪೆಂಡ್ ಆಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಕೆಲವರು ಅದ್ರ ಮೇಲೆ ಸಂಚಾರ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಇನ್ನು ಕೆಲವರು ಹುಚ್ಚು ಸಾಹಸ ಮಾಡೋಕ್ಕೂ ಹೋಗ್ತಾರೆ. ಅಂತ ಸಾಹಸಗಳನ್ನು ನೀರಿದ್ದಾಗ ಮಾಡಬೇಡಿ. ಅದ್ರ ಪವರ್ ಅಥವಾ ಅದ್ರ ಫೋರ್ಸ್ ಹೆಂಗಿರುತ್ತೆ, ಯಾವ ಕಡೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಸೇತುವೆ ಫೋಟೋಸ್ ತೋರಿಸ್ತಾ ಇದೀವಿ ನೋಡಿ, ಇದು ಹೆಡಗಿ ಮದ್ರಾ ಮತ್ತೆ ಯಾದಗಿರಿಗೆ. ನಿಮ್ಮ ಫ್ರೀ ಟೈಮ್ ಅನ್ನ ATM ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತೆರಳುವಂತ ಒಂದು ಸೇತುವೆ ಅಂದ್ರೆ ಸಂಪರ್ಕ ಕಲ್ಪಿಸ್ಕೊಡುತ್ತೆ ಎರಡು ಗ್ರಾಮಕ್ಕೂ. ಆ ಸೇತುವೆ ಈಗ ಜಲಾವೃತ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಅದನ್ನ ಹೊರಗಡೆ ಹಾಕೋದಕ್ಕೆ ಜನ ಹರ ಸಾಹಸ ಪಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಚಳ್ಳಕೆರೆ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಖಾಸಗಿ ಕ್ಲಿನಿಕ್ಗೆ ಚರಂಡಿ ನೀರು ನುಗ್ಗಿದೆ. ಇದು ಚಳ್ಳಕೆರೆ ಪಟ್ಟಣದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮೊಳಕಾಲ್ಮೂರು ತಾಲೂಕಿನಲ್ಲೂ ಭಾರಿ ಮಳೆಯಾಗ್ತಾ ಇದೆ. ಜೆಬಿ ಹಳ್ಳಿ ಶಾಲೆ ಪಕ್ಕದ ಗುಡಿಸಲು ಮೇಲೆ ಕಾಂಪೌಂಡ್ ಬಿದ್ದಿದೆ. ಆ ಗುಡಿಸಲಲ್ಲಿ ಹೊನ್ನೂರಮ್ಮ ಅನ್ನೋರು ಗಾಯ ಆಗಿದೆ. ಚಿಕಿತ್ಸೆಗಾಗಿ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ. ಇನ್ನೊಂದ್ ಕಡೆ ನೋಡಿ, ಖಾಸಗಿ ಕ್ಲಿನಿಕ್ಗೆ ಹೆಂಗೆ ಆ ಚರಂಡಿ ನೀರು ನುಗ್ಗಿದೆ ಅಂತ. ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ಸರಿಯಾಗಿ ಡ್ರೈನೇಜ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಿಲ್ಲ ಅಂತೇಳಿ ಜನ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇರೋದು ಜೆಬಿ ಹಳ್ಳಿ ಶಾಲೆ ಪಕ್ಕದ ಗುಡಿಸಲು ಮೇಲೆ ಕಾಂಪೌಂಡ್ ಬಿದ್ದ್ಬಿಟ್ಟಿದೆ. ಆ ಗುಡಿಸಲಲ್ಲಿ ಹೊನ್ನೂರಮ್ಮ ಅನ್ನೋರು ಇದ್ರು ಆ ಟೈಮ್ನಲ್ಲಿ, ಅವ್ರಿಗೆ ಗಾಯ ಆಗಿದೆ. ಸದ್ಯಕ್ಕೆ ಚಿಕಿತ್ಸೆಗೋಸ್ಕರ ಅವ್ರನ್ನ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ.